ಅಯ್ಯೋ ಡ್ಯಾ ನಿನ್ ಬಗ್ಬೇಡ ಸುಮ್ಮನಿರಪ್ಪ ನೀನು. ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಎಸ್, ಇವತ್ತು ನಾನು ಸಾರಿ ಹಾಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ, ಏನಪ್ಪ ಇವತ್ತು ಲಕ್ಷ್ಮಿ ಸಾರಿ ಹಾಕೊಂಡವಳೆ ಅಂತ. ಸೊ ಇವತ್ತೇನಪ್ಪ ಅಂದ್ರೆ ನಾನು, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಹಸ್ಬೆಂಡ್ ಅರುಣ್ ಅವರು ಹಾಗೂ ನಮ್ಮ ರಮ್ಯಾ ಅಕ್ಕ ಆ್ಯಂಡ್ ಲಡ್ಡುಮ್ಮ, ನಾವು ಇಷ್ಟು ಜನ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಆಂಟಿ ಅಂತಂದ್ರೆ ಚಿಕ್ಕತ್ತೆ ಮನೆಗೆ, ನಮ್ಮ ಅತ್ತೆಯವರ ತಂಗಿ ಮನೆಗೆ. ಸೊ ಬೇಸಿಕಲಿ ಅವ್ರ ಚಿಕ್ಕತ್ತೆನೆ ಆಗ್ಬೇಕನ್ಸುತ್ತೆ. ಸೊ ಚಿಕ್ಕತ್ತೆಗೆ ಮನೆಗೆ ಕೂಡ ಹೋಗ್ತಾ ಇದೀವಿ. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಅದು ಕೂಡ ಮನೆ ದೇವರ. ಸೊ ಅದಕ್ಕೆ ಒಂದು ಸಿಂಪಲ್ ಆದ ಸಾರಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಈ ಸಾರಿ ಬಂದು ಅಕ್ಕ ಅದು. ಸೊ ತುಂಬಾನೇ ಲೈಟ್ ವೇಟ್ ಇದೆ ಸಾರಿ, ಚೆನ್ನಾಗಿದೆ ಅಂದ್ರೆ ಕಂಫರ್ಟ್ ಝೋನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಫೀಡಿಂಗ್ ಎಲ್ಲ ತುಂಬಾನೇ ಈಸಿ ಸಾರಿ ಅಂದ್ರೆ ಒಂಥರ ಆಸಮ್ ಅಂತಾನೆ ಹೇಳ್ಬೋದು ಫೀಡಿಂಗ್ ಪರ್ಪಸ್ ಎಲ್ಲ. ಸೊ ಅದಕ್ಕೆ ಸಾರಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಇದು ಇವಾಗ ಚುಡಿದಾರ್ ಸಲ್ವಾರ್ ಎಲ್ಲ ಏನಾಗಿದೆ ಗೊತ್ತಾ, ಇಲ್ಲ ಟೈಟ್ ಆಗುತ್ತೆ ಇಲ್ಲ ಲೂಸ್ ಆಗುತ್ತೆ, ಕರೆಕ್ಟ್ ಆಗಿರೋದು ಯಾವಾಗೂ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಆ್ಯಂಡ್ ಸೊ ಬನ್ನಿ, ಒಂದು ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ದೀವಿ ಲಡ್ಡುಮ್ಮ ಬರ್ಡೇಗೆ ಎಷ್ಟು ಖರ್ಚಾಯ್ತು, ಬಿಕಾಸ್ ನಮ್ಗೆ ಕೂಡ ಮಗು ಬರ್ಡೇ ಇದೆ, ನಮ್ಗೆ ಕೂಡ ಫಂಕ್ಷನ್ ಮಾಡಬೇಕು, ಎಷ್ಟಾಯ್ತು ಹೇಳಿ ಅಂತ. ಸೊ ಅದಕ್ಕೋಸ್ಕರ ಈ ಒಂದು ವ್ಲಾಗ್ ಅಲ್ಲಿ ನಾನು ನಿಮಗೆ ಎಲ್ಲಾನು ಹೇಳ್ತೀನಿ, ನಮ್ಗೆ ಓವರ್ಆಲ್ ಬಜೆಟ್ ಎಷ್ಟಿತ್ತು, ಎಷ್ಟು ಖರ್ಚಾಯ್ತು ಅಂತ. ಸೊ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ನಿಮ್ಗೆ ಇನ್ನೇನಾದ್ರೂ ಕ್ವೆರೀಸ್ ಇದ್ರೆ ನನ್ಗೆ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಡೆಕೋರೇಷನ್ ಅವ್ರ ಬಗ್ಗೆ, ಮೇಕಪ್ ಬಗ್ಗೆ ಆಲ್ರೆಡಿ ನನಗೆ ಪ್ರಿವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ, ಎಲ್ಲ ಲೈಕ್ ಯಾರ ಹತ್ರ ಮಾಡಿಸಿದ್ವು ಅಂತ. ಇನ್ನೇನಾದ್ರೂ ಬೇಕಂದ್ರೆ ನಂಗೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಓಕೆನಾ? ಸೊ ಬನ್ನಿ, ಇವಾಗ ಫಸ್ಟ್ ರೆಡಿ ಆಗೋಣ, ತುಂಬ ಲೇಟ್ ಆಗ್ತಾ ಇದೆ. ಆ್ಯಂಡ್ ರೆಡಿ ಆಗ್ತಾ ಆಗ್ತಾ ಹಾಗೆ ಮಾತಾಡೋಣ. ಇನ್ಫ್ಯಾಕ್ಟ್ ತುಂಬ ಬಿಸಿಲಿದೆ, ಎಷ್ಟು ಬಿಸಿಲು ಅಂತ ಅಂದರೆ ಸೀರಿಯಸ್ ಆಗಿ ಆಚೆ ಹೋಗೋಕ್ಕೆ ಸ್ವಲ್ಪ ಬೇಜಾರು, ಬಟ್ ಏನು ಮಾಡೋದು ಸ್ವಾಮಿ. ನಮ್ಮ ಮನೇಲಿ ನಿಜವಾಗ ಹೇಳ್ತಾ ಇದ್ದೀನಿ, ಕ್ಲಿಪ್ಗಳು ತುಂಬ ಇದ್ದಾರೆ, ಒಂದು ಕ್ಲಿಪ್ ಸಿಗಲ್ಲ. ನೋಡಿ, ಮ್ಯಾಚಿಂಗ್ ಸಿಕ್ಬಿಟ್ಟೈತೆ ನನಗೆ, ಫುಲ್ ಪರ್ಫೆಕ್ಟ್ ಮ್ಯಾಚಿಂಗ್. ಅದರಲ್ಲೂ ಬಿದ್ದೈತೆ, ಬಿದ್ದೈತೆ ಪರ್ಫೆಕ್ಟ್ ಮ್ಯಾಚಿಂಗ್ ಕ್ಲಿಪ್ ಸಿಕ್ಕೈತೆ. ಸೊ ಬೇಗ ಬೇಗ ರೆಡಿ ಆಗೋಣ. ಫಸ್ಟ್ ಹೇರ್ ಡ್ರೈ, ಫಸ್ಟ್ ನಾ ಹೇರ್ನ ಟೈ ಮಾಡಿಕೊಂಡೆ. ಆ್ಯಂಡ್ ಮೇಕಪ್ ಬಂದು ಸಿಂಪಲ್ ಆಗಿ ಫ್ರೆಂಡ್ಸ್, ಏನು ಅಷ್ಟೊಂದು ಗ್ರ್ಯಾಂಡ್ ಇಲ್ಲ, ಬಟ್ ಏನಪ್ಪಾ ತುಂಬ ಬಿಸಿಲು ಇದೆಯಲ್ಲ, ಸೊ ಅದಕ್ಕೆ ಸ್ವಲ್ಪ ಸನ್ ಪ್ರೊಟೆಕ್ಷನ್ ಸನ್ಸ್ಕ್ರೀನ್ ಎಲ್ಲ ಹಾಕಿ. ನಾನು ಯುವಿ ಇಂಡೆಕ್ಸ್ ನ ಚೆಕ್ ಮಾಡಿದೆ, ನಂಬರ್ 7 ಇತ್ತು. ಸೊ 5 ಜಾಸ್ತಿ ಇದ್ರೆ ಎಲ್ಲ ನಾವು ವಿದೌಟ್ ಸನ್ಸ್ಕ್ರೀನ್ ಹೋದ್ರೆ ನಮ್ಮ ಸ್ಕಿನ್ ತುಂಬಾನೇ ಡ್ಯಾಮೇಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇವಾಗ ನಾನು ಲ್ಯಾಕ್ಮೆ ಅವ್ರದ ಈ ಒಂದು ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಬಿಸಿಲಲ್ಲಿ ನನ್ನ ಸ್ಕಿನ್ ನ ಪ್ರೊಟೆಕ್ಟ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮೆ ಅಕ್ವಾಜೆಲ್ HYA SPF 50. ದ ಬೆಸ್ಟ್ ಪಾರ್ಟ್ ಈಸ್ ಇಟ್ಸ್ ನಾಟ್ ಜಸ್ಟ್ ದ ಸನ್ ಪ್ರೊಟೆಕ್ಷನ್, ಬಟ್ ಇಟ್ ಆಲ್ಸೋ ಡೀಪ್ಲಿ ಹೈಡ್ರೇಟ್ಸ್ ಆ ಸ್ಕಿನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಇವಾಗ ಒಂದು ಸ್ವಲ್ಪ ಡ್ರಾಪ್ಸ್ ತಗೊಂಡು ನನ್ನ ಫೇಸ್ಗೆ ಜೆಂಟಲ್ ಆಗಿ ಮಸಾಜ್ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ 1% ಹಲಫೋನಿಕ್ ಆ್ಯಸಿಡ್ ಕೂಡ ಇದೆ, ವಿಚ್ ಆ್ಯಕ್ಚುಲಿ ಹೈಡ್ರೇಟ್ಸ್ ಮೈ ಸ್ಕಿನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಫ್ರಮ್ ಅ ಯುವಿ ಡ್ಯಾಮೇಜ್. ಆ್ಯಂಡ್ ಇದು ನಾನ್ ಗ್ರೀಸಿ ಆ್ಯಂಡ್ ಯಾವುದೇ ಥರದ ವೈಟ್ ಕಾಸ್ಟು ಬಿಡಲ್ಲ. ಸೊ ಲ್ಯಾಕ್ಮೆ ಅಕ್ವಾಜೆಲ್ SPF 50 ಆ್ಯಕ್ಚುಲಿ ಪ್ಲಮ್ಸ್ ಮೈ ಸ್ಕಿನ್ ಅಂತ, ತುಂಬಾ ಸ್ಮೂತ್ ಆಗಿ ಒಂಥರ ಗ್ಲಾಸ್ ಲೈಕ್ ಸ್ಕಿನ್ನೇ ಕೊಡುತ್ತೆ. ನಾನು ಎಷ್ಟೇ ಅವರ್ಸ್ ಅನ್ನಲ್ಲಿ ಇದ್ರೂ ಕೂಡ ನನ್ನ ಸ್ಕಿನ್ನ ಡ್ಯಾಮೇಜ್ ಮಾಡಲ್ಲ, ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಹಾಗೂ ಹೈಡ್ರೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಒಂಥರ ಡಬಲ್ ದಿ ಕೇರ್, ಹಾಫ್ ದಿ ಎಫರ್ಟ್. ಸೊ ಪರ್ಚೇಸ್ ಮಾಡಿ ಆ್ಯಂಡ್ ಎಂಜಾಯ್ ದ ಸನ್ ಸೇಫ್ ಗ್ಲೋ. ಓಕೆ ಫ್ರೆಂಡ್ಸ್, ಸೊ ಫೇಸ್ಗೆ ಪ್ರೆಪ್ ಆಯಿತು, ಇಷ್ಟು ಜಾಸ್ತಿ ಅಂತ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಗೂ ಒಂದು ಸ್ಟಿಕ್ಕರ್ ಹಾಕ್ಬಿಟ್ರೆ ಮೇಕಪ್ ರೆಡಿ. ಓಕೆ ಫ್ರೆಂಡ್ಸ್, ಸೊ ನನ್ನ ಫೇಸ್ಗೆ ಸ್ವಲ್ಪ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ ಸಿಂಪಲ್ ಲೈಟ್ ಆಗಿ. ಬಿಸಿಲು ಜಾಸ್ತಿ ಅಂತ ಸನ್ಸ್ಕ್ರೀನ್ ಸ್ವಲ್ಪ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಹಾಕೊಂಡಿರೋದು. ಆ್ಯಂಡ್ ಸ್ವಲ್ಪ ಲಿಪ್ಸ್ಟಿಕ್ ಹಾಗೂ ಸ್ಟಿಕ್ಕರ್ ಹಾಕೋಬೇಕು, ಮ್ಯಾಚಿಂಗ್ ಸ್ಟಿಕ್ಕರ್ ನನಗೆ ಸಿಗ್ತಾ ಇಲ್ಲ. ಆ್ಯಂಡ್ ಇವಾಗಲ್ಲ, ಲೈಕ್ ಫುಲ್ ಕತ್ತುಂತರ ಖಾಲಿ ಇದೆ, ಮಂಗಲಲಕ್ಷ್ಮಿ ಒಂದೇ ಇದೆ. ಅದಕ್ಕೋಸ್ಕರನೇ ಈ ಒಂದು ನನಗೆ ಅಕ್ಕ ಒಂದು ಸರನ ಗಿಫ್ಟ್ ಮಾಡಿದ್ದು. ನಾನು ಆಲ್ರೆಡಿ ನಿಮಗೆ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ, ಲೈಕ್ ತುಂಬ ಆಲ್ಮೋಸ್ಟ್ 1 ವರ್ಷದ ಹಿಂದೆ ಬ್ಲಾಗಲ್ಲಿ ತೋರಿಸಿದ್ದು, ನಮ್ಮ ಅಕ್ಕ ನನಗೆ ಗೋಲ್ಡ್ ಗಿಫ್ಟ್ ಮಾಡಿರೋದು. ಸೊ ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಟಾಂಟೆಡಾನ್, ಇದು ನನಗೆ ನಮ್ಮ ಅಕ್ಕ ಗಿಫ್ಟ್ ಮಾಡಿರೋದು ಈ ಒಂದು ಸರ. ಸೊ ಇದು ಬಂದು ಗೋಲ್ಡ್ ಫ್ರೆಂಡ್ಸ್. ಆ್ಯಂಡ್ ಇದು ಬಂದು ನನಗೆ ಅಕ್ಕ ನನ್ನ ಮದುವೆಗೆ ಅಂತ ಮುಯಿ ಹಾಕಿದ್ದು. ಸೊ ತುಂಬ ಚೆನ್ನಾಗಿದೆ, ಬಟ್ ಏನಪ್ಪ ಅಂದ್ರೆ ನಾನು ಜಾಸ್ತಿ ಇದೆ ಎಲ್ಲೂ ಹಾಕೊಂಡೇ ಇಲ್ಲ, ಸೊ ಅದಕ್ಕೆ ಈ ಸತಿ ಹಾಕೊಂಡು ಹೋಗೋಣ ಅಂತ. ಚೆನ್ನಾಗಿ ಕಾಣಿಸ್ತಿದ್ಯಾ? ಇದು ಬಂದು ಲೈಕ್ ಸಿಂಪಲ್ ಆಗಿ ಒಂಥರ ಫಂಕ್ಷನ್ಸ್ಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಒಂಥರ ಖಾಲಿ ಖಾಲಿ ಕತ್ತಲ್ವಾ, ಅದಕ್ಕೆ ಇದನ್ನ ಹಾಕೊಂಡು ಹೋಗ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಆ್ಯಂಡ್ ಇದ್ರ ಜೊತೆ ನನ್ನ ಮಾಂಗಲ್ಯ ಚೈನ್. ಸೊ ತುಂಬಾ ನನಗೆ ಮಾಂಗಲ್ಯ ಚೈನ್ ಡಿಸೈನ್ ಕೂಡ ಕೇಳಿದ್ದೀರಾ, ಮಾಂಗಲ್ಯ ಚೈನ್ ತೋರಿಸಿ ನಿಮಗೆ ಡಿಸೈನ್ ಎಲ್ಲ ಅಂತ. ಸೊ ಅಪ್ಕಮಿಂಗ್ ಬ್ಲಾಗಲ್ಲಿ ತೋರಿಸ್ತೀನಿ, ಸದ್ಯಕ್ಕೆ ಇದೊಂದೇ ಫ್ರೆಂಡ್ಸ್. ಸೊ ಇದು ನನಗೆ ಎಷ್ಟು ಗ್ರಾಮ್ ಆಯಿತು, 30 ಗ್ರಾಮ, 30 ಅಲ್ವಾ.
ಸೊ ಇದು ಬಂದು ಫ್ರೆಂಡ್ಸ್ ಆಲ್ಮೋಸ್ಟ್ 30 grams, 30 ನ 32 grams ಅಲ್ಲಿ ಬರುತ್ತೆ ಇದು. ಅಂಡ್ ತಗೊಂಡಿದ್ದು ಬಂದು ಹನುಮಾನ್ ಜ್ಯುವೆಲ್ರೀಸ್ ಅಂತ, ನಾವೇ ಕಸ್ಟಮೈಸ್ ಮಾಡ್ಕೊಂಡು ಮಾಡಿಸಿದ್ದು. ಸೊ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ಹಾಕೊಂಡು ಹೋಗ್ತಾ ಇದ್ದೀನಿ. ಅಂಡ್ ಇದ್ರ ಜೊತೆ ಅಕ್ಕಲ್ಲಿ ಒಂದು ಓಲೆ ಜುಮ್ಕಿ ಇದೆ, ಸೊ ಅದನ್ನ ಕೂಡ ಹಾಕೊಂಡು ಹೋಗ್ತೀನಿ. ಅಂಡ್ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ಬಿಕಾಸ್ ತುಂಬಾ ಲೇಟ್ ಆಗ್ತಾ ಇದೆ. ಅಂಡ್ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ನಾವು ಇಲ್ಲಿ ಬಂದು ತಿಂಡಿಗೆ ಅಂತ ನಿಲ್ಸಿದ್ವಿ, ವೆಜ್ ಕೆಫೆ ಅಂತ, ದಿ ಬಾರ್ಡರ್ ಎಲ್ಸ್ ವೆಜ್ ಕೆಫೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಮಾವ ಲಡ್ಡು ಮನೆ ಎತ್ಕೊಂಡಿದ್ದಾರೆ, ಬಿಡ್ತಾನೆ ಇಲ್ಲ. ಸೊ ಸರಿ ಆಯಿತು, ಅಷ್ಟೊತ್ತಿಗೆ ನಾನು ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಅರುಣ್ ಅವರು ಬಂದಿಲ್ಲ ಇನ್ನು. ಲಡ್ಡು ಮನೆ ಬೆಳಗ್ ಬೆಳಗ್ಗೆ ಏನ್ ಮಾಡ್ತಾ ಇದ್ದೀರಾ? ಹಾಯ್ ಮಾಡಿ ಮಾ. ಹಾಯ್. ಫ್ಯಾನ್ 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 ನೋಡ್ಕೊಂಡು ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ? ಅಯ್ಯೋ, ಏಯ್ ಏಯ್ ಏಯ್, ಏನ್ ಹಾಗೆ ಲಕ್ಷ್ಮಮ್ಮ ನೋಡಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು ರೆಡಿ ಆಗಿದ್ದಾರೆ. ಅಲ್ಲ, ಇವಾಗ ನಿಜ ಹೇಳು, ಎಲ್ಲಾರ ಮನೇಲಿ ನಮ್ಮನೇಲಿ ಹೆಂಗ್ ಗೊತ್ತಾ, ಲಕ್ಷ್ಮಮ್ಮ ಎದ್ರೋಕ್ಕಿಂತ ಮುಂಚೆ ನನ್ಗೆ ಈಜರ್ ಆನ್ ಮಾಡಿ ಬಕೆಟ್ ನೀರು ತುಂಬಿಸಿ. ಸಾಕಾಗಿದ್ದೀನಿ, ಬೆಳಗ್ಗೆ ಲಕ್ಷ್ಮಿ ಎಬ್ಬಿಸ್ಬಾರ್ದು. ಪ್ರೀತಿಯಿಂದ ಗೀಸರ್ ಆನ್ ಮಾಡಿ ಬಕೆಟ್ ಅಲ್ಲಿ ಬಿಸಿನೀರು ತುಂಬಿಸಿ ಲಕ್ಷ್ಮಿ ಎದ್ದಳಮ್ಮ, ಲೇಟ್ ಆಯ್ತು ಅಯ್ಯೋ ಹಂಗೆ ಎಬ್ಬಿಸಿದೆ. ಏಯ್ ಸಾಕು ನನಗೆ, ಚೂರು ಒಳ್ಳೆ ತಗೊಳ್ಳಿ. ಹಾ ಸಾಕು, ಸ್ವಲ್ಪ ಹೇಳೋಣ ನೋಡೋಣ. ಸೊ ಬೇಗನೆ ಬಿಡಬೇಕಿತ್ತು ಮನೆ, ಒಂದು 7 ಗಂಟೆಗೆಲ್ಲ ಬಿಡಬೇಕಿತ್ತು. ಬಟ್ ಬಿಡೋಷ್ಟರಲ್ಲಿ ಆಲ್ಮೋಸ್ಟ್ 7:30 ಆಯಿತು. ಅದಾದ್ಮೇಲೆ ಮಡಿವಾಳ ಮಾರ್ಕೆಟ್ ಹತ್ರ ನಿಲ್ಲಿಸಿ ಅಲ್ಲಿ ಪೂಜೆ ಸಾಮಾನು ಎಲ್ಲ ಇರುತ್ತಲ್ಲ, ಸೊ ಅವೆಲ್ಲ ತಗೊಂಡು ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಇವಾಗ ತಿಂಡಿಗೆ ಅಂತ ಇಲ್ಲಿ ನಿಲ್ಲಿಸಿದ್ದೀವಿ, ತಿಂಡಿ ಎಲ್ಲ ಆಲ್ಮೋಸ್ಟ್ ಆಯಿತು. ನಾನು ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಕಡೆ ಬಂದೆ. ಸೊ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ವೈಬ್ ಅಂತ, ಅಲ್ವಾ? ಸಕ್ಕದಾಗಿದೆ, ಇಲ್ಲೆಲ್ಲ ಫೋಟೋ ಸೆಷನ್ ಮಾಡಿದ್ರೆ ಸಕ್ಕದಾಗಿ ಬರುತ್ತೆ ನೋಡಿ, ಚೆನ್ನಾಗಿದೆ ಅಲ್ವಾ? ನನ್ನ ಹತ್ರ ಈ ಥರ ಸಿಂಪಲ್ ಸಾರೀಸ್ ಎಲ್ಲ ಇಲ್ಲ, ಅಕ್ಕ ಹತ್ರ ಜಾಸ್ತಿ ಕಲೆಕ್ಷನ್ಸ್ ಇದ್ದಾವೆ. ಸೊ ಅದಕ್ಕೇ ಅವಳದೇ ಒಂದು ಎತ್ತಾಕೊಂಡು ಹಾಕೊಂಡು ಬಂದೆ. ಬ್ಲೌಸ್ ಒಂದು ಸ್ವಲ್ಪ ಟೈಟ್ ಆಗ್ತಾ ಇತ್ತು, ಅವಳೇ 2 ಒಳಗೆ ಬಿಚ್ಚಿಕೊಟ್ಟು ನೆನ್ನೆ ನೈಟ್ ಫುಲ್ ನನಗೆ ಪ್ರಿಪೇರ್ ಮಾಡಿ ಹೋಗ್ಬಾ ಅಂತ ಕಳಿಸ್ಕೊಟ್ಲು. ಸೊ ನೋಡ್ಬೋದು ಚೆನ್ನಾಗಿದೆಯಲ್ಲ, ಇಲ್ಲಿ ಕೆಲವೊಬ್ರು ಫೋಟೋ ಸೆಷನ್ ಮಾಡಿಸ್ಕೊಳ್ತಾರೆ. ಬನ್ನಿ ಹೋಗೋಣ. ಓಕೆ, ಸೊ ಇವಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಫುಲ್ ದೇವ್ರಿಗೆ ಪೂಜಾ ಐಟಮ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ಮನೆಯಿಂದಾನೇ ಎಲ್ಲನೂ ತಂದಿದ್ದು, ಅಂದರೆ ಪಾತ್ರೆಗಳು, ಬಾಕಿ ಆ ಪೂಜಾ ಐಟಮ್ಸ್ ಎಲ್ಲ ಮಡಿವಾಳ ಮಾರ್ಕೆಟಿಂದ ಬೆಳಗ್ಗೆ ಬರ್ತಾನೆ ತೊಗೊಂಬಂದ್ವಿ. ಆ್ಯಂಡ್ ನಮ್ಮ ಅತ್ತೆ ಎಲ್ಲ ಜೋಡಿಸ್ತಾ ಇದ್ರು ನೀಟಾಗಿ, ಅವ್ರು ಹೇಳ್ತಾ ಇದ್ರು ಎಲ್ಲ ನೋಡ್ಕೊ ಮುಂದಕ್ಕೆ ನೀನೇ ಮಾಡಬೇಕು ಅಂತ. ಸೊ ಎಲ್ಲ ನೋಡ್ಕೋತಾ ಇದ್ದೆ. ಆ್ಯಂಡ್ ಕಮಿಂಗ್ ಬ್ಯಾಕ್, ದ ನೆಕ್ಸ್ಟ್ ಕ್ವಶನ್ ಬಂದು ನಾನು ನಿಮ್ಗೆ ಸ್ಟಾರ್ಟಿಂಗೆ ಹೇಳಿದ್ನಲ್ಲ, ಸೊ ಎಷ್ಟು ಖರ್ಚಾಗುತ್ತೆ, ಎಷ್ಟು ಖರ್ಚಾಯಿತು ನಮ್ಮ ಲಡ್ಡುಮ ಬರ್ಡೇಗೆ ಅಂತ. ಸೊ ಲಡ್ಡುಮ ಬರ್ಡೇಗೆ ಫ್ರೆಂಡ್ಸ್ ಓವರಾಲ್ ಟು ಬಿ ವೆರಿ ಎಕ್ಸಾಕ್ಟಾಗಿ ಹೇಳಬೇಕು ಅಂತಂದರೆ 180,000 ಆಯಿತು.
ಅಂದರೆ 180,000 ಆಯಿತು. ಸಣ್ಣ ಪುಟ್ಟ ಖರ್ಚುಗಳನ್ನೂ ತಗೊಂಡ್ರೆ ಒಂದು 10,000 ಹೆಚ್ಚು ಕಡಿಮೆ ಆಗಬಹುದು. ಲೈಕ್ ನನ್ನ ಲೈಕ್ ಪ್ರತಿಯೊಂದು ಡೆಕೋರೇಷನಿಂದ, ಚೌಟ್ರಿಯಿಂದ, ಊಟದಿಂದ, ಮತ್ತು ನೀರು ಬಾಟ್ಲ್ ಎಕ್ಸ್ಟ್ರಾ ಇರೋದಿಲ್ಲ, ಸೊ ಅದು ಮತ್ತು ಇನ್ನೇನಿರುತ್ತೆ ಬಟ್ಟೆಗಳು, ಸೊ ಪ್ರತಿಯೊಂದೂ ಇಟ್ಕೊಂಡ್ರೆ ಇಷ್ಟ ಆಯಿತು. ಸೊ ಸ್ಪೆಸಿಫಿಕ್ ಬಟ್ಟೆ ಎಲ್ಲ ಹೇಳಬೇಕಂದ್ರೆ ನನ್ನ ಬಟ್ಟೆ ತುಂಬ ಜನ ಕೇಳಿದ್ರೆ ನನ್ನ ಬಟ್ಟೆ ಎಷ್ಟಾಯಿತು ಅಂತ. ನಾನು ಆ್ಯಕ್ಚುಲಿ ಹೊಲಿಸ್ಕೋಬೇಕು ಅಂತಂದರೆ ಓನಾಗಿ ಅದು 30,000, 25-30,000 ಆಗುತ್ತೆ ಅಂದರು. ಬಟ್ ನನ್ನ ಬಾಡಿಗೆಗೆ ಅಂತಂದರೆ ಒಂದು 4,000 ತೊಗೊಂಡ್ರು. ಆ್ಯಂಡ್ ಲಡ್ಡು ಬಟ್ಟೆಗೇ ಒಂದು 500 ಅವನಿಗಾಯಿತು, ಮತ್ತು ಅರುಣ್ ಅವ್ರ ಬಟ್ಟೆಗೆ ಅವ್ರ ಬಟ್ಟೆನೂ ಬಾಡಿಗೆ ರೆಂಟಿಗೆ ತೊಗೊಂಡಿದ್ದು, ಸೊ ಅವ್ರ ಬಟ್ಟೆ 2,000 ಆಯಿತು. ಅದಾದಮೇಲೆ ಡೆಕೋರೇಷನ್ ಸ್ವಲ್ಪ ಆಯಿತು, ಅದಾದಮೇಲೆ ಚೌಟ್ರಿಗೆ ಅಂತಲೇ ಒಂದಿಷ್ಟು ಕೊಟ್ಟಿದ್ವಿ. ಆ್ಯಂಡ್ ಆದಮೇಲೆ ಊಟಕ್ಕೆ ನಮ್ಗೆ ಸ್ವಲ್ಪ ಜಾಸ್ತಿ ಆಗಿದ್ದು, ಬಿಕಾಸ್ ನಾನ್ ವೆಜ್ ಊಟ ಅಲ್ವಾ, ಅಂದರೆ ಮಟನ್ ಚಿಕನ್ ಎರಡೂ ಇದ್ದಿದ್ದು, ಸೊ ಅದಕ್ಕೆ ಊಟಕ್ಕೆ ಒಂದು ಸ್ವಲ್ಪ ಜಾಸ್ತಿ ಆಗಿದ್ದು. ಸೊ ಓವರ್ಆಲ್ ಹೇಳಬೇಕು ಅಂದರೆ ಇಷ್ಟು 180,000 ಆಯಿತು ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. ಆ್ಯಂಡ್ ನಾನು ಮಾಡಿದ್ದು ಕೋರಮಂಗಲ ಕ್ಲಬ್ ಹೌಸಲ್ಲಿ. ಸೊ ನಿಮ್ಮ ಹತ್ರ ಏನಾದರೂ ಈ ಥರ ಕಾರ್ಡ್ಸ್ ಏನಂತಾರೆ, ಈ ಥರ ಕ್ಲಬ್ ಕಾರ್ಡ್ ಎಲ್ಲ ಇರುತ್ತಲ್ಲ, ಸೊ ಅದಿದೆ ನಿಮಗೆ ಇನ್ನೂ ಕಡಿಮೆಗೆ ಬೀಳುತ್ತೆ. ಸೊ ನೋಡ್ಕೊಂಡು ನೀವೆಲ್ಲ ಹೋಗಿಬಿಟ್ಟು ವಿಚಾರಿಸ್ಕೊಳ್ಳಿ, ಯಾವುದೇ ಕ್ಲಬ್ ಆಗಲಿ ಸರಿ, ಅವ್ರದ್ದೇ ಅಂತಲೇ ಒಂದು ಮೆಂಬರ್ಶಿಪ್ ಕಾರ್ಡ್ ಎಲ್ಲ ಕೊಟ್ಟಿರ್ತಾರೆ. ಸೊ ಮೆಂಬರ್ಶಿಪ್ ಕಾರ್ಡ್ ಇದ್ದರೆ ತುಂಬಾ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಐ ಹೋಪ್ ನಿಮಗೆ ಈ ಒಂದು ಕ್ವರಿದು ಆನ್ಸರ್ ಸಿಕ್ತು ಅಂತ. ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಖಂಡಿತವಾಗ್ಲೂ ನಾನು ಕಾಮೆಂಟ್ ರಿಪ್ಲೈ ಮಾಡಿಬಿಡ್ತೀನಿ. ಆ್ಯಂಡ್ ಬನ್ನಿ, ಇವಾಗ ಪೂಜೆ ಐಟಮ್ಸ್ ಎಲ್ಲ ಜೋಡಿಸೋದೈತಿ, ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಆ್ಯಂಡ್ ಇನ್ನೊಂದು ಹೇಳಿಬಿಡ್ತೀನಿ, ನಾನು ಲಡ್ಡುಮಾಗಿ ಹೊಸ ಬಟ್ಟೆ ತಂದಿದ್ದೆ, ಬ್ಯಾಗಲ್ಲಿ ಕ್ಯಾರಿ ಮಾಡಿದ್ದೀನಿ. ಬಟ್ ಏನಪ್ಪ ಅಂದರೆ ಲಡ್ಡುಮ ಫುಲ್ ಬೆಳಗ್ಗೆ ಬೆಳಗ್ಗೆ ಒಂಥರ ಕ್ರ್ಯಾಂಕಿ ಆಗಿದ್ದ, ಅದಕ್ಕೇ ಚೇಂಜ್ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ನಾವು ಮನೆ ಬಿಟ್ಟು ತುಂಬ ಬೇಗ ಬಿಟ್ವಿ, ಸೊ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿಸೋದು ಒಂಥರ ಆಗುತ್ತಲ್ವ, ಅದಕ್ಕೇ ಒಂದು ದಿವಸ ಮುಂಚೆನೇ ಫುಲ್ ನೀಟಾಗಿ ತಲೆಗೆಲ್ಲ ಸ್ನಾನ ಮಾಡಿಸಿದ್ದೆ ನಾನು. ಬಟ್ ಏನಪ್ಪ ಅಂದರೆ ನಾನು ಹೊಸ ಬಟ್ಟೆನೇ ಹಾಕ್ಸ್ ಆವಾಗಲೇ ಹಾಕಬೇಕಿತ್ತು. ನಾನು ಓಕೆ ನಮ್ಮ ಮಾರನೇ ದಿವಸ ಹಾಕೋಣ ಅಂತ ಅನ್ಕೋದೆ, ಬಟ್ ಅವ್ನು ರೆಡಿನೇ ಇರಲಿಲ್ಲ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕೆ, ಸೊ ಅದಕ್ಕೆ ಅದರಲ್ಲೇ ಕರ್ಕೊಂಡು ಬಂದೆ. ಆ್ಯಂಡ್ ನಾನು ಇನ್ನೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಗೊತ್ತಿಲ್ಲ ಅದನ್ನ ಹೇಳ್ಕೋಬೇಕು ಅಥವಾ ಬೇಡವಾ ಅಂತ, ಬಟ್ ಸ್ಟಿಲ್ ದಟ್ಸ್ ಓಕೆ. ಇವಾಗ ಜಸ್ಟ್ ಒಂದು 10 ಸೆಕೆಂಡ್ ಮುಂಚೆ ಒಬ್ಬರು ಅಜ್ಜಿ ಇದ್ರು ಗೊತ್ತಾ ಇವಾಗ ಒಂದು ಬ್ಲಾ ಇದೆ ಈ ಒಂದು ಕ್ಲಿಪ್ಪಿಂಗಲ್ಲಿ. ಸೊ ನಾನು ಹೋದ ಸತಿ ದೇವಸ್ಥಾನ ಹೋಗಬೇಕಾದ್ರೆ ನಾನು ಅಜ್ಜಿನ ನೋಡಿದ್ದೆ, ಬಂದಿದ್ರು ದೇವಸ್ಥಾನಕ್ಕೆ. ನೀವು ನನ್ನ ಹಳೆಯ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಈ ಸತಿ ದೇವಸ್ಥಾನ ಹೋಗಬೇಕಾದ್ರೆ ನಾನು ಅಜ್ಜಿನ ನೋಡಿದೆ. ಅದೇನೋ ಗೊತ್ತಿಲ್ಲ, ತುಂಬಾ ಅಂದರೆ ವಯಸ್ಸಾಗಿದೆ
ಅಜ್ಜಿಗೆ ಸರಿ. ಅವ್ರು ನೋಡಿದ ತಕ್ಷಣ ಎಲ್ಲ ಏನೋ ಒಂಥರ ಅವ್ರ ಕಾಲ್ ಮುಗ್ದು ಆಶೀರ್ವಾದ ತಗೋಬೇಕು ಅನ್ನೋದು ಒಂದು ಫೀಲ್ ಬರುತ್ತೆ ಅಲ್ಲ ಒಬ್ಬರನ್ನ ನೋಡ್ಬಿಟ್ಟು. ನಿಜವಾಗ ನಂಗೆ ಹಂಗೆ ಅನಿಸ್ತು, ನನಗೆ ಅವರೇ ಒಂಥರ ದೇವ್ರ ಥರ ಅನಿಸಿದ್ರು. ಅದು ನಂಗೆ ನಿಜ ಗೊತ್ತಾಗ್ತಿಲ್ಲ ಹೇಗೆ ಹೇಳೋದು ಅಂತ, ಬಟ್ ನಂಗೆ ಒಂಥರ ಏನೋ ಒಂಥರ ಖುಷಿ ಆಯಿತು ಅವ್ರನ್ನ ನೋಡಿ. ಹಾಗೂ ಈ ಓದ್ಸದಿನ ನೋಡಿದ್ನಲ್ಲ ಈ ಅಜ್ಜಿನ, ಮತ್ತೆ ಈ ಸದಿನ ನೋಡ್ತಾ ಇದ್ದೀನಲ್ಲ, ಅವ್ರ ಜೊತೆ ಒಂದು ಮಾತಾಡಿಸ್ಬೇಕಿದ್ರು ಅನಿಸ್ತು. ಬಟ್ ಏನೋ ಒಂಥರ ಮುಜುಗರ ಅಷ್ಟೇ, ಮಾತಾಡಿಸಿಲ್ಲ, ಫೇಸ್ನ ಕ್ಯಾಪ್ಚರ್ ಮಾಡಬೇಕಿತ್ತು, ಬಟ್ ಅದೂ ಆಗಿಲ್ಲ. ನಂಗೆ ಇವಾಗ ಬೇಜಾರಾಗ್ತಾ ಇತ್ತು, ಅಟ್ಲೀಸ್ಟ್ ಮುಖನಾದರೂ ಕ್ಯಾಪ್ಚರ್ ಮಾಡಬೇಕಿತ್ತಲ್ವಾ ಅಂತ ನಾನು. ಜಾಸ್ತಿನೂ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಬೆಳಗ್ಗೆ ಏನು ಫ್ರೆಶ್ ಆಗಿ ಫುಲ್ ಎಕ್ಸೈಟೆಡ್ ಆಗಿ ಹ್ಯಾಪಿ ಹ್ಯಾಪಿ ಆಗೋದೆ, ಬಟ್ ಬರ್ತಾ 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 ಫುಲ್ ಹಂಗೆ ಡಲ್ ಆಗಿಬಿಟ್ಟೆ. ಮತ್ತೆ ಒಂದು ಸ್ವಲ್ಪ ನೋವುಗಳೆಲ್ಲ ಸ್ಟಾರ್ಟ್ ಆಯಿತು. ನೀವು ನಂಗೆ ಎಷ್ಟು ಲೈಕ್ ಒಂದು 10 ಕಾಮೆಂಟ್ ಬಂದರೆ 10ರಲ್ಲಿ 6 ಕಾಮೆಂಟ್ ಬರ್ರಿ, ನೀವು ಅಷ್ಟು ಲೇಟಾಗಿ ಆಗ್ತಾಯಿದ್ರೆ ಬೇಜಾರಾಗೋದೆ ನಿಮ್ಮ ವ್ಲಾಗ್ ನೋಡೋಕ್ಕೆ, ಹಂಗೆ ಹಂಗೆ ಬರ್ತಾಯಿತ್ತು. ಬಟ್ ನಿಜ ಫ್ರೆಂಡ್ಸ್, ಅಂದರೆ ನನ್ನ ಬರ್ಡೇ ವ್ಲಾಗ್ ಬಗ್ಗೆ ಮಾತಾಡ್ತಿರೋದು, ಅದಕ್ಕೆ ಇವಾಗ ರಿಪ್ಲೈ ಕೊಡ್ತಾ ಇದ್ದೀನಿ. ನಿಜ ನನಗೆ ಗೊತ್ತು ನಾನು ಎಷ್ಟು ಒಂಥರ ಫುಲ್ ಎಷ್ಟು ಬಾಡಿ ಪೇನ್ ಅಂತ ನನಗೆ ಗೊತ್ತು, ಬಟ್ ಅದರಲ್ಲೂ ನಾನು ಇಲ್ಲ ವ್ಲಾಗ್ ಹಾಕಬೇಕು ಅಂತ ಆಗ್ತಾಯಿದೆ. ಅಂದರೆ ಅದು ನನ್ನ ಕೆಲಸ, ನಾನು ಒಪ್ಕೋತೀನಿ. ಬಟ್ ಏನು ಗೊತ್ತಾ, ಅದು ಕೆಲವೊಂದು ಸತಿ ಎಲ್ಲ ಇವ್ರು ನಂಗೆ ರಜಾ ಬೇಕಲ್ಲ ಅಪ್ಪ ಇವತ್ತು ಅಂತಲೂ ಫೀಲ್ ಆಗೋದೆ. ಬಿಕಾಸ್ ಮಗುನ ಎತ್ಕೊಂಡು ವ್ಲಾಗ್ ಮಾಡಿ ಎಡಿಟ್ ಮಾಡಿ ನೈಟೆಲ್ಲ ನಿದ್ದೆ ಇರಲ್ಲ, ಲಡ್ಡು ನಿದ್ದೆ ಕೊಡಲ್ಲ ಕೆಲವೊಂದು ಸತಿ. ಆಮೇಲೆ ಅವ್ನು ನಿದ್ದೆ ಮಾಡಿದ್ರೆ ನಾನು ಎಡಿಟ್ ಮಾಡ್ಕೊಂಡು ಕೂತ್ಕೋತೀನಿ, ಡೇ ಟೈಮಲ್ಲಿ ಯಾವ ಕೆಲಸ ಈ ಕೆಲಸ ಅಂದ್ಕೊಂಡು ಹಾಗೆ ಟೈಮ್ ಹೋಗ್ತಾ ಇತ್ತು. ಫ್ರೆಂಡ್ಸ್ ಅದರಲ್ಲೂ ಈ ನೋವು ಇದೆಯಲ್ಲ, ಈ ನೋವಲ್ಲಂತೂ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಸೊ ಅದಕ್ಕೇ ಲೇಟ್ ಆಗಿತ್ತು. ಅಯ್ಯೋ ಸಕ್ಕಶಕ್ಕೆ. ಓಕೆ ಫ್ರೆಂಡ್ಸ್, ಸೊ ಕಮಿಂಗ್ ಬ್ಯಾಕ್, ಇವಾಗ ನಾವು ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ಅತ್ತೆಯವರ ತಂಗಿ ಮನೆಗೆ ಹೋಗಿದ್ವಿ. ಸೊ ನಮ್ಗೆ ಅತ್ತೆ ಆಗ್ಬೇಕು, ಸೊ ನಮ್ ಚಿಕ್ಕತ್ತೆ ಮನೆಗೆ ಹೋಗಿದ್ವಿ. ಅವ್ರ ಮನೆಗೆ ಸತ್ಯನಾರಾಯಣ ಪೂಜೆ ಇತ್ತು, ಸೊ ತುಂಬಾ ಚೆನ್ನಾಗ್ ಮಾಡಿದ್ರು, ತುಂಬಾ ಜನಗಳು ಸೇರಿದ್ರು, ಪೂಜೆ ಅಲಂಕಾರ ಮಾತ್ರ ಸಕ್ಕತ್ತಾಗಿ ಮಾಡಿದ್ರು, ಅಂಡ್ ಊಟ ಕೂಡ ಅಷ್ಟು ಚೆನ್ನಾಗಿತ್ತು. ಹೊಸ ವರ್ಷ ಮಾಡ್ತಾರೆ, ನಾನು ಫಸ್ಟ್ ವರ್ಷ ಹೋಗಿದ್ದು, ಹೋದ ವರ್ಷ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಹೋಗಕ್ಕಾಗಿರ್ಲಿಲ್ಲ. ಹೋಗ್ತಾರೆ, ಫಂಕ್ಷನ್ ಪೂಜೆ ಎಲ್ಲಾನು ಆಯ್ತು, ಇವಾಗ ಬ್ಯಾಕ್ ಟು ನಮ್ಮ ಮನೆ. ಸೊ ಮನೆಗೆ ಹೋಗ್ಬಿಟ್ಟು ಆಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಆಂಟಿ ನಿಮ್ಗೆ ತಂಗಿ ಮನೆಗೆ ಹೋಗ್ಬಿಟ್ಟು, ಆ ವರ್ಷ ವರ್ಷ ಹೋಗ್ತೀವಲ್ಲ, ನಮ್ಮ ಅಕ್ಕ ತಂಗಿದ್ರೆಲ್ಲ ಬಂದಿದ್ರು ಮತ್ತೆ ಫ್ರೆಂಡ್ಸ್. ಓಕೆ, ಸೊ ಹತ್ತತ್ರ ಇವಾಗ ನಮ್ಮ ಮನೆಗೆ ಬಂದಾಯಿತು. ನಮ್ಮ ಅತ್ತೆ ಮಾವನ ಮನೆಗೆ ಡ್ರಾಪ್ ಮಾಡಿದ್ವಿ, ಬಿಕಾಸ್ ನನಗೆ ಹಾಸ್ಪಿಟ್ಲ್ ಹೋಗ್ಬೇಕಿತ್ತಲ್ವಾ, ಸೊ ಅದಕ್ಕೋಸ್ಕರನೇ ನಾನು ಹಾಸ್ಪಿಟಲ್ನ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಅಂತ ಅಂದೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಹೋಗ್ತಾ ದಾರಿಲೇನೇ ಅಲ್ವಾ, ಅರುಣರ ಗಾಡಿ ನಿಲ್ಲಿಸಿದ್ರು, ಸಡನ್ನಾಗಿ ನಿಲ್ಲಿಸಿದ್ರು ಮಕ್ಕಳಿಗೆ ಆಟ ಸಾಮಾನು ತೊಗೊಳೋಣ ಅಂತ. ಸೊ ನಮ್ಮ ಮುದ್ದಿನಾಗೆ, ಕಣ್ಮಣಿಗೆ ಹಾಗೂ ನಮ್ಮ ಲಡ್ಡುಮಾಗೆ ಮೂರು ಜನಕ್ಕೂ ಆಟ ಸಾಮಾನು ತೊಗೊಂಡ್ವಿ ಫ್ರೆಂಡ್ಸ್. ಆ್ಯಂಡ್ ನೋಡಿ, ನಾನು ಕಾರಲ್ಲಿ ಅವನಿಗೆ ಬಟ್ಟೆ ಚೇಂಜ್ ಕೂಡ ಮಾಡಿಬಿಟ್ಟೆ ಲಡ್ಡುಮಾಗೆ. ಸೊ ಒಂಥರ ಆ ಆಟ ಸಾಮಾನು ಬಿಟ್ಟು ನನಗೂ ಖುಷಿಯಾಯಿತು. ನಾನು ಒಂದು ಡಾಕ್ಟರ್ ಸೆಟ್ಟು ಪಾತ್ರೆಗಳು ತೊಗೊಳೋಣ ಅಂತ ಅನ್ಕೊಂಡೆ, ಬಟ್ ಅರುಣವರು ಬಾ ನೀನು ಫಸ್ಟ್ ಇವಾಗ ಹೋಗೋಣ, ಲೇಟ್ ಆಗ್ತಾ ಇದ್ದೆ, ಇವಾಗ ನಿಂಗೆ ನೋವು ಆಗ್ತಾ ಇಲ್ವಾ ಅಂತ ಅಂದರು. ಸರಿ ಆಯಿತು ಅಂತ ಅಲ್ಲಿಂದ ಹೊರಟ್ವಿ. ಸೊ ಮನೆಗೆ ಬಂದ ತಕ್ಷಣ ನಮ್ಮ ಅಪ್ಪ ನನಗೆ ದೃಷ್ಟಿ ತೆಗಿತಾ ಇದ್ದಾರೆ, ಬಿಕಾಸ್ ನಾನು ಹೇಳಿದೆ ನಂಗೆ ಒಂಥರ ಸುಸ್ತಾಗ್ತಾ ಇದೆ, ಸಿಕ್ಕಾಪಟ್ಟೆ ಮೈಕ್ ಎಲ್ಲ ನೋವು ಅಂತ. ಸೊ ಅದಕ್ಕೆ ಡ್ಯಾಡಿ ದೃಷ್ಟಿ ತೆಗಿತಾವ್ರೆ. ಏಕೆ ಅಂತದೇನಾಯ್ತು ಅಂತ ಏನು ಕೆಲಸ ಮಾಡಿಲ್ಲ ನೆನ್ನೆ ಎಲ್ಲ ನೀನು ಓದ್ವಾರ ಮಾಡಿರ್ತೀನಿ ಗೊತ್ತ, ನಿಂಗೆ ಗೊತ್ತ ಹೋಗ್ಬಿಟ್ಟು ಹಂಗೆ ಹೊಲಗೆಲ್ಲ ಕಿಚನ್ ಮಾಡೋ ಬಾರೇ ಇಲ್ಲ ಬಂದೇ ಇರೋ ಮೇಲ್ಗಡೆ ಒಂದು ಸೆಟ್ ಮಾತ್ರ.
ಸ್ವಲ್ಪ ಕಾಫಿ ಕುಡಿದ್ರೆ ಒಂಥರ ರಿಲೀಫ್ ಅನ್ನಿಸ್ತಾ ಇತ್ತು ನನಗೆ. ನನಗನ್ಸುತ್ತೆ ನಾನು ಇನ್ಮೇಲೆ ಕಾಫಿ ಟೀ ಎಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಟೋನ ಕರೆಕ್ಟಾಗಿ ಓಡಿಸಮ್ಮ, ಸ್ಟ್ರೈಟಾಗಿ ಉಲ್ಟಾ ಓಡಿಸ್ತಿದೆಯಲ್ಲ ಪಾಪ. ಲಡ್ಡು ಲಡ್ಡು ಏ ಕಳ್ಳಿ 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 ಕಳ್ಳಿ. ಅಚ್ಚು ನಾನು ಹಿಂಗಿಂದ ದೊಡ್ಡ ಪೇಷಂಟ್ ಆಗಿದ್ದೀನಿ ಬೆಳಗ್ಗಿಂದ, ನಿಂಗೆ ಗೊತ್ತು. ಫಸ್ಟ್ ಅದ್ರ ಮೇಲೆ ಇಟ್ಬಿಟ್ಟು ಆಮೇಲೆ ತಾನೇ ನಡಿ ಹಾಕ್ಬೇಕು ನೀನು ಬೆಂಕಿಯ. ಅಡಿಗೆ ಎಲ್ಲ ದೃಷ್ಟಿ ಎಲ್ಲ ಇದೆ. ಸೌಂಡ್ ಬರಲ್ಲ ಜಾಸ್ತಿ, ಘಾಟು ಬರಲ್ಲ, ಘಾಟ್ ಬರ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ ಅಂದ್ರೆ ದೃಷ್ಟಿ ಆಗೈತೆ. ಏನೇ ಇಷ್ಟೊಂದು ದೃಷ್ಟಿ ಯಾರ್ದೆ ಆಯ್ತು ನಿಂಗೆ? ಅಯ್ಯೋ ನಿನ್ ಬಗ್ಬೇಡ ಸುಮ್ಮನಿರಪ್ಪ ನೀನು. ಓಕೆ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಆಕ್ಚುಲಿ ಒಂಚೂರು ಆಗ್ತಾ ಇಲ್ಲ ನನ್ಗೆ, ನನ್ ವಿಡಿಯೋದಲ್ಲಿ ನಿಮ್ಗೆ ಆತರ ತೋರಿಸಿಲ್ಲ, ನಂಗೆ ಹುಷಾರಿಲ್ಲ ಅಂತ. ಆದಷ್ಟು ಆಕ್ಟಿವ್ ಆಗಿ ಇರಬೇಕು ಅಂತ, ಪೂಜೆನೂ ಚೆನ್ನಾಗಿ ಮಾಡಬೇಕು, ಮತ್ತೆ ಸತ್ಯನಾರಾಯಣ ಪೂಜೆನೂ ಅಷ್ಟೇ ಚೆನ್ನಾಗಿ ಹೋಗ್ಬೇಕು. ಈಗ ಸಲೂನ್ ಎಂಟರ್ ಇರ್ತಾರೆ, ಏನು ಪೇಷಂಟ್ ಬಂದರು ಅಂತ ಅನ್ಕೋಬಾರ್ದು ಅಂತ ಆದಷ್ಟು ಟ್ರೈ ಮಾಡಿದೆ. ಆಮೇಲೆ ಹೋಗ್ತಾ 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 ನನ್ಕಲ್ಲಿ ಆಗಿಲ್ಲ, ನಾನು ಎರಡು ಹೇಳಿದೆ, ನಾನು ಬಿದ್ದೇ ಹೋಗ್ತೀನಿ ಎರಡೂರೆ ಇವಾಗ, ನನ್ಕಲ್ಲಿ ಆಗ್ತಾ ಇಲ್ಲ ಅಂತ. ಸೊ ಅಪ್ಪ ಫಸ್ಟ್ ನಮ್ಮ ಅಕ್ಕ ಬಂದು ಫಸ್ಟ್ ಕಾಫಿ ಮಾಡಿಕೊಟ್ಟು ಡ್ಯಾಡಿ ಬಂದು ದೃಷ್ಟಿ ತೆಗೆದ್ರು. ಸೊ ದೃಷ್ಟಿ ಸಿಕ್ಕಾಪಟ್ಟೆ ಆಗಿದೆ ಅಲ್ಲಿ ನೋಡ್ಬೋದು, ಒಂಚೂರು ಘಾಟಿದೆ, ಒಂಚೂರು ಇದಿಲ್ಲ, ಸೌಂಡ್ ಇಲ್ಲ, ಏನೂ ಇಲ್ಲ. ಅಕ್ಕಂಗೆ ಹೇಳ್ತೀನಿ, ಮೂರು ಜನ ಮಕ್ಕಳು ನೋಡ್ಕೋ, ಅವಳೇ ಸದ್ಯಕ್ಕೆ ಅರ್ಧ ಪೇಷಂಟ್ ಆಗ್ತಾರೆ. ಚೇಂಜ್ ಮಾಡಿ ಫ್ರೆಶ್ ಆಗಿ ಬರ್ತೀನಿ, ಅದಾದ್ಮೇಲೆ ನೋಡೋಣ ಯಾವ ತರ ಆಗುತ್ತೆ ಅಂತ. ಅಂಡ್ ಈ ಬ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದೀನಿ ಫ್ರೆಂಡ್ಸ್. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನೆಲ್ಲ ಕ್ಯಾಪ್ಚರ್ ಮಾಡಿದೀನಿ ಅಂತ, ಇನ್ ಮುಂದೆ ಕ್ಯಾಪ್ಚರ್ ಮಾಡೋದು ನಂಗೆ ಆಗಲ್ಲ. ಸೊ ನಿಮ್ಗೆ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ಸಾರಿಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಈ ಸಾರಿ ಬಂದು ಅಕ್ಕದು. ಅಂಡ್ ಈ ಬ್ಲೌಸ್ ಸಿಕ್ಕಾಪಟ್ಟೆ ಇಷ್ಟ ಇದೆ ನನಗೆ, ಬ್ಲೌಸ್ ಡಿಸೈನ್ ಸಿಗಿದೆ, ಮಸ್ತ್ ಆಗಿದೆ, ಚೆನ್ನಾಗಿ ಕಾಣಿದೆ ಅದು, ಚೆನ್ನಾಗಿ ರೆಡಿ ಆಗಿದೆ ನನಗನ್ನಿಸ್ತು. ಸೊ ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.